ದಕ್ಷಿಣ ಕನ್ನಡದ ಬಸರೂರಿಂದ ಈಚೆ ನಮ್ಮ ಕಾಸರಗೋಡು ತನಕ ಸೂಳೆಕೆರೆ ಅಂತೇಳಿ ಹೇಳಿ ಕೆಲವೊಂದು ಕೆರೆಗಳಿವೆ ದೇವಸ್ಥಾನಗಳ ಪಕ್ಕದಲ್ಲಿ ಮತ್ತು ಊರಲ್ಲಿ ಸೂಳೆಕೆರೆ ಅಂದ್ರೆ ಏನು ಗೊತ್ತುಂಟಾ ಹಿಂದೆ ಕೆರೆಗಳು ನೂರು ಇನ್ನೂರು ಎಕರೆ ವಿಸ್ತಾರವಾದಂಥ ಕೆರೆಗಳು ಆ ಭಾಗದ ಊರಿನಲ್ಲಿ ಬೀಳ್ತಕ್ಕಂತ ಮಳೆ ನೀರನ್ನ ತನ್ನಲ್ಲಿ ಹೀರ್ಕೊಂಡು ಅದನ್ನ ಅಂತರ್ಜಲಕ್ಕೆ ಕಳಿಸ್ಬಿಟ್ಟು ಊರಿನ ಬಾವಿಯ ಅಂತರ್ಜಲದ ಮಟ್ಟ ಮೇಲೆ ಬರಲಿಕ್ಕೆ ಕೆರೆಗಳ ಪಾತ್ರ ಅಂತ ಬಹಳಷ್ಟು ಪ್ರಾಣಿ ಪಕ್ಷಿಗಳ ದಾಹವನ್ನು ಇಂಗಿಸಲಿಕ್ಕೆ ಉದ್ದೇಶದಿಂದ ಕೆರೆಗಳನ್ನು ನಿರ್ಮಾಣ ಮಾಡಿದರು ಆ ಕೆರೆಗಳನ್ನು ಇವರುಗಳು ಒತ್ತುವರಿ ಮಾಡಿಕೊಳ್ಳಲಿಕ್ಕೆ ತಮ್ಮ ಕಾರ್ಯಕರ್ತರ ಮುಖಾಂತರ ತಮ್ಮ ಸಂಬಂಧಿಗಳ ಮುಖಾಂತರ ತಮ್ಮ ಚೇಲಗಳ ಮುಖಾಂತರ ಕೆರೆಗಳನ್ನು ಪ್ರೈಮ್ ಲೊಕೇಶನಲ್ಲಿರುವಂಥ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕಟ್ಟು ಬಾಡಿಗೆ ಕೊಡುವಂಥದ್ದು ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಉತ್ತಮವಾದಂಥ ವಿಚಾರಗಳ ಕುರಿತು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ಬೇಕಂತಿದ್ದೀನಿ ನಿಮಗೆ ಮಾಹಿತಿ ಕೊಡಬೇಕಂತಿದ್ದೀನಿ ನೋಡಿ ಹಿಂದೆ ರಾಜ ಮಹಾರಾಜರು ಪುಷ್ಕರಣಿಗಳು ಕೆರೆಗಳು ಅಂತೇಳಿ ಹೇಳಿ ಪ್ರತಿಯೊಂದು ಊರಲ್ಲಿ ನಿರ್ಮಾಣ ಮಾಡ್ತಾಯಿದ್ರು ಆ ಕೆರೆಗಳು ಏನೇನು ಎಷ್ಟು ವಿಸ್ತಾರ ಆಗಿರ್ತಂತ ಹೇಳಿದರೆ ಐದು ಎಕರೆ ಹತ್ತು ಎಕರೆ ನೂರ ಎಕರೆ ವಿಸ್ತೀರ್ಣದ ಕೆರೆಗಳನ್ನು ಮಾನವದ ಶ್ರಮದ ಮುಖಾಂತರ ರಾಜ ಮಹಾರಾಜರು ಕೆರೆಗಳನ್ನು ಮಾಡ್ತಾಯಿದ್ರು ರಾಜ ಮಹಾರಾಜರೇ ಯಾಕೆ ಇವತ್ತು ನಮ್ಮ ದಕ್ಷಿಣ ಕನ್ನಡದ ಬಸ್ಸೂರಿಂದ ಈಚೆ ನಮ್ಮ ಕಾಸರಗೋಡ್ ತನಕ ಸೂಳೆಕೆರೆ ಅಂತೇಳಿ ಹೇಳಿ ಕೆಲವೊಂದು ಕೆರೆಗಳಿವೆ ದೇವಸ್ಥಾನಗಳ ಪಕ್ಕದಲ್ಲಿ ಮತ್ತು ಊರಲ್ಲಿ ಸೂಳೆಕೆರೆ ಅಂದರೆ ಏನು ಗೊತ್ತುಂಟಾ ಹಿಂದೆ ಅವನೊಂದು ಊರಲ್ಲಿ ಒಂದು ವೈಶ್ಯಾವಟಕ್ಕೆ ಮಾ ಮಾಡಿಕೊಂಡು ಬದುಕ್ತಕ್ಕಂಥ ಒಂದಿಷ್ಟು ಮಹಿಳೆಯರು ಅವರು ತಮಗೆ ಬಂದ ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಕಟ್ಟಕಡೆ ಏನು ಮಾಡ್ತಿದ್ರು ಅಂತ ಹೇಳಿದರೆ ಅಟ್ಲೀಸ್ಟ್ ಆ ಹಣವನ್ನು ತಮ್ಮ ಮುಂದಿನ ಒಂದು ಯಾರು ಕುಟುಂಬರೋ ಸದಸ್ಯರು ಯಾರೋ ಇಲ್ಲೇ ಇರುವಾಗ ಅಥವಾ ಇದ್ದರೂ ಕೂಡ ಆ ಹಣವನ್ನು ಆ ಒಂದಿಷ್ಟು ಊರಿನ ಜನರಿಗೆ ಉಪಕಾರ ಆಗಲಿ ಅಂತೇಳಿ ಹೇಳಿ ಒಂದಿಷ್ಟು ಕೆರೆಯನ್ನು ನಿರ್ಮಾಣ ಮಾಡ್ತಿದ್ರು ಆ ಹಣವನ್ನು ವಿನಿಯೋಗ ಮಾಡಿ ಆ ರೀ ಆ ರೀತಿಯಲ್ಲಿ ಆ ಕೆರೆಗಳಿಗೆ ಸೋಳೆ ಕೆರೆ ಅಂತಕ್ಕಂಥ ಒಂದು ಇವತ್ತು ಪ್ರಚಲಿತವಾಗಿದೆ ನಮ್ಮ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗಿಂತ ಕೆರೆಗಳು ಬಹಳಷ್ಟುಗಳನ್ನು ನಾವು ಕಾಣ್ತೀವಿ ಅದೇ ರೀತಿ ಒಂದೊಂದು ಕೆರೆಗಳು ಎಷ್ಟು ಮಹತ್ವವಾಗಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ರೆ ಒಂದು ಕೆರೆ ಆ ಭಾಗದ ಸಮಸ್ತ ಕುರಿಗಳಿರ್ಬೋದು ದನಕರುಗಳಿರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಇವುಗಳ ದಾವನ್ನು ಇಂಗಿಸ್ತಕ್ಕಂಥ ಕೇಂದ್ರ ಕೆಲಸ ಕೇಂದ್ರ ಆಗಿ ಕೆಲಸ ಮಾಡುತ್ತೆ ಇನ್ನು ಈ ಕೆರೆಗಳು ಮಳೆಗಾಲದ ನೀರನ್ನು ಹೀರ್ಕೊಂಡು ಒಂದೊಂದು ಕೆರೆಗಳು ನೂರು ಇನ್ನೂರು ಎಕರೆ ವಿಸ್ತಾರವಾದಂಥ ಕೆರೆಗಳು ಆ ಭಾಗದ ಊರಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ತನ್ನಲ್ಲಿ ಹೀರ್ಕೊಂಡು ಅದನ್ನು ಅಂತರ್ಜಲಕ್ಕೆ ಕಳಿಸಿಬಿಟ್ಟು ಊರಿನ ಬಾವಿಯ ಅಂತರ್ಜಲದ ಮಟ್ಟ ಮೇಲೆ ಬರಲಿಕ್ಕೆ ಕೆರೆಗಳ ಪಾತ್ರ ಅಂತ ಬಹಳಷ್ಟು ಪ್ರಮುಖವಾದಂಥದ್ದು ಅಷ್ಟು ಪ್ರಮುಖವಾಗಿ ಈ ಕೆರೆಗಳು ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಾವು ಈ ಕೆರೆಗಳ ಒಂದು ಗಾತ್ರ ಅಥವಾ ಇವುಗಳ ಪ್ರಮಾಣವನ್ನು ಲೆಕ್ಕ ಆಗ್ತಾ ಹೋದರೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಐವತ್ತೈ ಸಾರಿ ಐದು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಕೆರೆಗಳು ಇದ್ದಿದ್ದವು ಯಾವುದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯವರೆಗೆ ಐದು ಸಾವಿರಕ್ಕಿಂತ ಹೆಚ್ಚು ಕೆರೆಗಳು ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದವು ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೆರೆಗಳು ಕೇವಲ ಬೆಂಗಳೂರು ನಗರ ಒಂದರಲ್ಲೇ ಇತ್ತು ಅಲ್ಲಿ ಕೆಂಪೇಗೌಡನ ಕಾಲದಿಂದ ಹಿಡಿದು ನಮ್ಮ ನಮ್ಮ ಒಡೆಯರ್ ಕಾಲ ಕೃಷ್ಣದೇವರ ಕಾ ಕೃಷ್ಣದೇವರಾಯರವರ ಕಾಲಲ್ಲಿಯಿಂದ ಹಿಡಿದು ಹೀಗೆ ತಲೆ ತಲಾಂತರದಿಂದ ರಾಜ ಮಹಾರಾಜ ನಿರ್ಮಾಣ ಮಾಡ್ಕೊಂಡು ಬಂದಂಥ ಕೆರೆಗಳು ಏ ಹೇಗೆ ಕೆಲಸ ಮಾಡ್ತಿದ್ವಿ ಹೇಳಿದರೆ ಇಡೀ ನಮ್ಮ ಬೆಂಗಳೂರಿಂದ ಹಿಡಿದು ಕೋ ಬೈನುಸೀಮೆಗೆ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಹಾಗೆ ಒಂದು ಆ ಭಾಗದಲ್ಲಿ ಬಿದ್ದ ಮಳೆಯನ್ನು ಶೇಖರಣೆ ಮಾಡ್ತಕ್ಕಂಥ ಅಂತರ್ಜಲವನ್ನು ವೃದ್ಧಿ ವೃದ್ಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ಇವತ್ತು ಏನಾಗಿದೆ ಅಂದರೆ ಈ ಆಧುನಿಕ ದೇಶೋದ್ಧಾರಕರು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಈ ಕೆರೆಗಳನ್ನು ಯಾರು ದೇಶದ ಅಥವಾ ರಾಜ್ಯದ ಜನರ ಮತ್ತು ಪ್ರಾಣಿ ಪಕ್ಷಿಗಳ ದಾಹವನ್ನು ಇಂಗಿಸಲಿಕ್ಕೆ ಉದ್ದೇಶದಿಂದ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಆ ಕೆರೆಗಳನ್ನು ಇವರುಗಳು ಒತ್ತುವರಿ ಮಾಡಿಕೊಳ್ಳಲಿಕ್ಕೆ ತಮ್ಮ ಕಾರ್ಯಕರ್ತರ ಮುಖಾಂತರ ತಮ್ಮ ಸಂಬಂಧಿಗಳ ಮುಖಾಂತರ ತಮ್ಮ ಚೇಲಗಳ ಮುಖಾಂತರ ಕೆರೆಗಳನ್ನು ಪ್ರೈಮ್ ದಕ್ಷಿಸಲಿರುವಂಥ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕಟ್ಟು ಬಾಡಿಗೆ ಕೊಡುವಂಥದ್ದು ಹಾಗೆ ಕೆರೆಗಳನ್ನು ಮುಚ್ಚತಕ್ಕಂಥದ್ದು ಅವ್ರು ಮಾತ್ರ ರಾಜಕಾರಣಿಗಳು ಮಾತ್ರ ಅಲ್ಲ ಇವತ್ತು ಹೆಚ್ಚು ಕಡೆ ಜನರು ಇವತ್ತು ಕೆರೆಗಳನ್ನು ಮುಚ್ಚು ಜನರೇ ಹೆಚ್ಚಾಗಿ ಜ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವುಗಳ ಪರಿಣಾಮವಾಗಿ ಇವತ್ತು ಬೆಂಗಳೂರು ಒಂದು ಸಾಧಾರಣ ಮಳೆ ಬಂದರೆ ಬೆಂಗಳೂರು ಇವತ್ತು ನೆರೆಯಲ್ಲಿ ಅದು ಮಳೆ ನೀರಲ್ಲಿ ಇವತ್ತು ತೇಲ್ತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನೀರಿಲ್ಲ ನೀರಿಲ್ಲ ಅಂತ ಬೊಬ್ಬೆ ಏನು ಹಾಕ್ತಾ ಇದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಗಾದರೆ ಮೊದ್ಲಿ ಯಾಕೆ ನೀರಿನ ಆಹಾಕಾರ ಇರಲಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಎಲ್ಲ ಭಾಗದ ಜನರಿಗೆ ಗೊತ್ತುಂಟು ಆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಬಹುತೇಕ ಕೆರೆಗಳು ಇವತ್ತು ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ ಆಗಿದೆ ಕೆಲವು ಸ್ಟಾರ್ ಹೋಟೆಲ್ಗಳು ಬಂದಿವೆ ಕೆಲವು ವಾಣಿಜ್ಯ ಮಹಡಿಗಳು ಬಂದಿವೆ ಕೆಲವೊಂದು ತೋಟಗಳಾಗಿ ಹೋಗಿವೆ ಈ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು ಬಂದಿದ್ದು ಇದನ್ನು ಬೇಕಾದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಟೋಪ ಶೀಟ್ ನಮ್ಮ ಅಥವಾ ಸಾವಿರದ ಒಂಬೈನೂರ ಎಂಟನೇ ಇಸ್ವಿಯ ಒಂದು ಏನು ನಮ್ಮ ಭಾರತ ಸರ್ಕಾರದ ನೋಂದಣಿಯ ಇಲಾಖೆಯಲ್ಲಿ ಏನಿದೆ ದಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ದೊಡ್ಡ ಕೆರೆಗಳು ಅಸ್ತಿತ್ವ ಇದ್ದು ಈಗ ಅದು ಹೇಗೆ ಮಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅದೇ ರೀತಿ ನೋಡಿ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೆ ಅಂತ ಹೇಳಿದರೆ ಈ ಕೆರೆಗಳ ಒಂದು ರಕ್ಷಣೆಗೆ ಮೊದಲು ಎರಡು ಸಾವಿರದ ಹದಿನಾಲ್ಕು ಆರು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಲೇಕ್ ಕನ್ಸರ್ವೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಅಂತ ಹೇಳಿ ಒಂದು ಕಾನೂನು ತಂದು ಅದೊಂದು ಕರ್ನಾ ಲೇಕ್ ಪ್ರೊ ಪ್ರೊಟೆಕ್ಷನ್ ಅಥಾರಿಟಿ ಒಂದು ಬಾಡಿ ಅಂದರೆ ಜುಡಿಷಲ್ ಬಾಡಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿತು ಯಾವುದೇ ಕೆರೆ ಒತ್ತುವರಿ ಆದರೆ ಕೆರೆಯನ್ನು ಅಥವಾ ಕೆರೆ ಮಲಿನ ಆದರೆ ಇಮಿಡಿಯೇಟ್ಲಿ ಸಾರ್ವಜನಿಕರು ಈ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ಲಿ ಅದನ್ನು ತೆರವು ಮಾಡ್ತಕ್ಕಂಥ ಅಥವಾ ನೋ ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ಕೊಟ್ಟರೆ ಶುದ್ಧ ಮಾಡ್ತಕ್ಕಂಥ ಅಥಾರಿಟಿ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿಗೆ ತು ಬಾಡಿಗೆ ಆದರೆ ಅದನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಹದಿನೆಂಟರಂದು ಏನು ಮಾಡಿದರು ಆ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿನ ತೆಗೆದು ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇನ್ನೊಂದು ಮಾಡಿದರು ಹ್ಞೂ ಅದಕ್ಕೆ ಜುಡಿಷಿಯಲ್ ಪವರನ್ನು ತೆಗೆದುಬಿಟ್ರು ಮತ್ತು ಇದನ್ನು ತೆಗೆದು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಈ ಕೆರೆಗಳನ್ನು ಕೊಟ್ಟರು ಸಾರಿ ಅದು ಅದನ್ನ ಕರ್ನಾಟಕ ಅರಣ್ಯ ಇಲಾಖೆ ಕೊಟ್ಟರು ಸ್ವಲ್ಪ ಟೈಮ್ ಕಡೆಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಈ ಕೆರೆಗಳನ್ನು ಮುತುವ ವಹಿಸ್ಕೊ ಅದು ನೋಡ್ಕೊಳ್ಳಿಕ್ಕೆ ಕೊಟ್ಟರು ಇದೆಲ್ಲ ಈಗ ಅಷ್ಟೇ ವಸತಿ ಸಚಿವ ವಿ ಸೋಮಣ್ಣರವರು ಒಂದು ಹೇಳಿಕೆಯನ್ನು ಕೊಟ್ಟರು ಏನು ನಾನೂರ ತೊಂಬತ್ಮೂರು ಕೆರೆಗಳನ್ನು ಮುಚ್ಚಿ ಐವತ್ತೆರಡು ಸಾವಿರ ಮನೆ ನಿರ್ಮಾಣ ಅಂತೆ ಹಾಂ ಇವರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ನನ್ನ ಪ್ರಶ್ನೆ ಹಾಂ ಒಬ್ಬ ದೇಹ ಮಾರಾಟ ಮಾಡಿ ಕೆರೆಗಳನ್ನು ನಿರ್ಮಾಣ ಮಾಡಿದವರನ್ನು ನಾವು ಸೂಳೆ ಅಂತ ಕರಿತೀವಿ ಹಾಂ ಆ ಹಾಗೆ ರಾಜ ಮಹಾರಾಜರು ನಾಡಿನ ಜನತೆಗೆ ಕುಡಿಯುವ ನೀರಿಗೆ ಪ್ರಾಣಿ ಪಕ್ಷಿಗಳಿಗೆ ನಿರ್ಮಾಣ ಮಾಡಲಿ ಅಂತ ಹೇಳಿ ಕೊಟ್ಟಂತ ಅವರ ತ್ಯಾಗ ಬಲಿದಾನವನ್ನು ನಾವು ಗಮನಿಸಿದ್ದೀವಿ ಆದರೆ ಈ ಜೀವಂತ ಅಂಥವ್ರು ಮಾಡಿ ನಿರ್ಮಾಣ ಮಾಡಿ ಜನರಿಗೆ ಕೊಟ್ಟಂತ ಕೆರೆಗಳನ್ನು ಇವರು ಮುಚ್ಚಿ ಇನ್ನೊಂದಿಷ್ಟು ಯಾವುದೋ ಯೋಜನೆಗಳನ್ನು ಮಾಡ್ತೀವಂತ ಹೊರಟಿದಾರಲ್ಲ ಇವರನ್ನು ಯಾವ ಪದಗಳನ್ನು ಬಳಸ್ಬೇಕು ಹೇಳ್ರಿ ನಿಜವಾಗಿ ಅವರನ್ನ ಸೂಳೆಗಳೆಲ್ಲ ದೇವರುಗಳವರು ಕುಡಿಲಿಕ್ಕೆ ನೀರು ಕೊಟ್ಟಂತ ದೇವರುಗಳವರು ರಾಜ ಮಹಾರಾಜಿ ಇರ್ಬೋದು ಅಥವಾ ಕೆರೆ ನಿರ್ಮಾಣ ಮಾಡಿದ ಇನ್ನೊಂದು ವೈಶ್ಯರಿರ್ಬೋದು ಸುಳೆ ಇರ್ಬೋದು ಅಂತ ವೈಶ್ಯಾರೆ ಇರ್ಬೋದು ಅವರು ದೇವ್ರುಗಳವರು ಇವುಗಳು ಅಂಥ ಕೆರೆಗಳನ್ನು ಮುಚ್ಕೊಂಡು ಬಿಟ್ಟು ಇವರುಗಳು ಇವರು ಪಠಾಲಂಗಳೆಲ್ಲ ಇದನ್ನು ಕೆರೆ ಒತ್ತುವರಿ ಮಾಡಿಕೊಂಡು ಇನ್ನೊಂದಿಷ್ಟು ಹಣ ಹೊಡಿಲಿಕ್ಕೆ ಯಾರ್ಯಾರಿಗೆ ಅದನ್ನು ಪರಾಭಾರ ಮಾಡಲಿಕ್ಕೆ ಹೊರಟಿದಾರಲ್ಲ ಇವರಿಗೆ ಏನು ಕರಿಬೇಕು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನನ್ನ ಪ್ರಶ್ನೆ ಒಂದು ರಾಜ್ಯ ಸರ್ಕಾರಕ್ಕೆ ಕೆಲವು ವರ್ಷಗಳಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸದನ ಸಮಿತಿಯ ಕೋಳಿವಾಡ್ರ ನೇತೃತ್ವದಲ್ಲಿ ನೀವೊಂದು ಕರ್ನಾಟಕದ ಎಲ್ಲ ಕೆರೆ ಒತ್ತುವರಿ ಎಷ್ಟೆಷ್ಟು ಆಗಿದೆ ಅನ್ನುವಂಥದ್ದು ರಿಪೋರ್ಟ್ ರಿಪೋರ್ಟನ್ನು ತೆಗೆದ್ರಿ ಒಂದು ವರದಿ ಕೊಟ್ಟರು ಅವರು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಕೆರೆಗಳನ್ನು ಕರ್ನಾಟಕದಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥ ಅನ್ನು ಕೊಟ್ಟರು ಗೊತ್ತುಂಟಲ್ಲ ಆ ರಿಪೋರ್ಟ್ ಎಲ್ಲ ಹೋಗಿದೆ ಅದನ್ನು ಯಾಕೆ ನೀವು ಅದನ್ನು ಕ್ಲಿಯರೆನ್ಸಿ ಕೊಡ್ಲಿಲ್ಲ ಆ ಒತ್ತುವರಿಯಾದ ಕೆರೆಗಳನ್ನು ಪೂರ ಅಲ್ಲಿರ್ತಕ್ಕಂಥದ್ನೆಲ್ಲ ಬುಲ್ಡೋಜರ್ ಹಾಕಿ ಒಡಿಸಿ ತೆಗಿಸಿ ಕೆರೆ ಕೆರೆಯನ್ನು ಪುನರ್ ಜೀವ ಮಾಡ್ಬೋದಿತ್ತಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಸ್ವಾಮಿ ನೀವು ಹಾಂ ಅಂದರೆ ನಿಮ್ಮ ರಾಜಕೀಯ ಏನು ವಿಧಾನಸಭೆ ವಿಧಾನ ಪರಿಷತ್ ಹೋಗಿ ಕೂತ್ಕೊಂಡಿದ್ದೀರಲ್ಲ ನಿಮ್ಮ ತಲೆಯಲ್ಲಿರೋದು ಜನರಿಗೆ ನೀರು ಕೊಡಬೇಕು ಪರಿಸರ ಉಳಿಬೇಕು ಅಂತರ್ಜಲ ಅಭಿವೃದ್ಧಿ ಆಗಬೇಕಲ್ಲ ನಿಮಗೆ ತಲೆಯಲ್ಲಿರೋದು ಭೂಮಿಯ ಅಂತರ್ಜಲ ನಾಶ ಆಗಬೇಕು ಕೆರೆ ನಾಶ ಆಗಬೇಕು ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬಾರ್ದು ಜನರ ಹಾಹಾಕಾರ ಆಗ್ಬೇಕು ಮತ್ತೆ ನೀವುಗಳು ಈ ಎತ್ತಿನ ಹೊಳೆ ಅಂತಕ್ಕಂತ ಒಂದಿಷ್ಟು ನೀರಿಲ್ಲದ ಪಶ್ಚಿಮ ಘಟ್ಟವನ್ನು ಹಗ್ದು ಬಗ್ದು ಬ್ಲಾಸ್ಟ್ ಮಾಡಿ ಒಂದಿಷ್ಟು ಚಂದವಾದ ಡಿ ಪಿ ಆರ್ ಮಾಡಿಕೊಂಡು ಎಂಟು ಸಾವಿರ ಕೋಟಿ ಇದ್ದನ್ನು ಮೂವತ್ತು ಸಾವಿರ ಕೋಟಿ ಜಂಪ್ ಮಾಡ್ಕೊಂಡು ಯಾವ ಯಾವ ಬ್ರೋಕರ್ ಗಳಿಗೆ ಯಾವ ಯಾವನ ಕಾಂಟ್ರಾಕ್ಟರ್ ಗಳಿಗೆ ತಲೆ ಹಿಡ್ಕಗಳಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ಅದ್ರಲ್ಲಿ ಫೋರ್ಟಿ ಪರ್ಸೆಂಟ್ ನೀವು ಕಮಿಷನ್ ಹೊಡಿಬೇಕು ನಿಮ್ಮ ಇಂಟೆನ್ಷನ್ ಇಷ್ಟೇ ನಾಡು ಸುಭಿಕ್ಷ ಆಗಿರಬಾರ್ದು ಜನ ನೆಮ್ಮದಿ ಆಗಿರಬಾರ್ದು ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬಾರ್ದು ಜನ ಕ್ಲೋರೈಡ್ ನೀರು ಕುಡಿದು ಸಾಯ್ಬೇಕು ನೀವುಗಳಲ್ಲ ಅವ್ರು ಅವರಲ್ಲಿ ಚಂದ ಮಾಡಿ ಭಾಷಣ ಮಾಡಿ ಐನೂರು ಸಾವಿರ ರೂಪಾಯಿ ಕೊಟ್ಟು ನೋಡಿದಾಗ ಅವ್ರ ನೋಡಿ ತಗೊಂಡು ಅವರಿಗೆ ನೀರು ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅವ್ರ ನೀರನ್ನು ನೀವು ಕಸ್ಕೊಂಡು ಹಾಳು ಮಾಡಿ ಇನ್ನೊಂದಿಷ್ಟು ಎತ್ತಿನ ಹೊಳೆ ಅಥವಾ ಅಪ್ಪರ್ ಭದ್ರವೋ ಇನ್ನೊಂದು ಯಾವುದೋ ನೀವು ಮಹದಾಯಿಯ ಯಾವೊಂದಿಷ್ಟು ಪರಿಸರ ನಾಶ ಮಾಡ್ತಕ್ಕಂಥ ಇನ್ನೊಂದಿಷ್ಟು ಯೋಜನೆ ಮಾಡಿಕೊಂಡು ಅದರಲ್ಲಿ ನೀವು ಪಕ್ಷ ಭೇದ ಬೇಡ ಭೇದ ಮಾಡಿಕೊಂಡು ನೀವು ಲೂಟಿಗಿಳ್ಕೊಂಡಿದ್ದೀರಾ ನನ್ನ ಪ್ರಶ್ನೆ ಸಿದ್ದರಾಮಯ್ಯವರು ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೀರಾ ಯಾಕೆ ಕೂತ್ಕೊಂಡಿದ್ದೀರಿ ಒಬ್ಬ ಮುಖ್ಯಮಂತ್ರಿ ಕೊಡ್ತಕ್ಕ ಸಿಗ್ತಕ್ಕಂಥ ಎಲ್ಲ ಸವಲತ್ತು ನಿಮ್ಮ ಹತ್ರಲ್ಲಿದೆ ವಿಧಾನಸಭಾ ಪರಿಷತ್ ನಿಮ್ಮ ಆಪೋಸಿಷನ್ ಪಾರ್ಟಿ ಲೀಡರ್ ಏನು ಕೆಲಸ ಏನು ರೀ ನಿಮಗೆ ಗೊತ್ತುಂಟೇನು ರೀ ನಾ ಈ ಪ್ರಶ್ನೆಯನ್ನು ನಾನು ಕೇಳೋದಲ್ಲ ಅಥವಾ ನಮ್ಮ ಜನತೆ ಕೇಳೋದಲ್ಲ ನೀವು ಕೇಳಬೇಕಿತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ಯಾಕೆ ಬಾಯಿ ಪ್ಲಾಸ್ಟ್ ಹಾಕೊಂಡು ಕೂತ್ಕೊಂಡಿದ್ದೀರಾ ಹಾಂ ಏನು ಗೊತ್ತಿಲ್ವ ನಿಮಗೆ ಏನು ಟೆಂಪಲ್ ಅಲ್ಲಿ ಕೂತ್ಕೊಂಡು ಐನೂರು ರೂಪಾಯಿ ಕೊಟ್ರಿ ಜನ ಕರ್ಕೊಂಡ್ರಿ ಭಾಷಣಕ್ಕಂತ ಭಾಷಣ ಬೀಯಾಗತ್ತೆ ಇದು ನೀವು ವಿಧಾನ ವಿಧಾನ ಸಭೆಯ ನೀವು ವಿಪಕ್ಷ ನಾಯಕರು ಮಾಡ್ತಕ್ಕಂಥ ಕೆಲಸ ನಿಮಗೆ ಯೋಗ್ಯತೆ ಇಲ್ವಾ ಒಂದು ಈ ಜನರ ಈ ರಾಜ್ಯದ ಜನರ ಒಂದು ಕುಡಿಯುವ ನೀರಿನ ಕಾಳಜಿ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ನೀವೆಲ್ಲ ವಿಧಾನ ಆ ವಿರೋಧ ಪ್ರಶ್ನೆ ಕೂತ್ಕೊಂಡು ಈ ಯಾಕೆ ಕೂತ್ಕೊಂಡಿದೀರಾ ನೀವು ಈ ಕ್ವಶನ್ ಅನ್ನು ನಾವು ಮೀಡಿದವ್ರು ನಾವು ಕೇಳ್ಬೇಕಿದ್ರೆ ನಿಮಗೆ ಕೇಳಕ್ಕೆ ನಿಮ್ಗೊಂದು ಮತಿ ಇಲ್ವೇ ಅಂದ್ರೆ ಈ ರೀತಿ ಆಡಳಿತ ಪಕ್ಷದವರು ನಿಮ್ಮ ನೋಡಿ ನಮ್ಮಲ್ಲಿ ಒಂದು ಬಫರ್ ಝೋನ್ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ತರ ನಿಮ್ಗೆ ಯೋಗ್ಯತೆ ಇಲ್ಲ ಕೇರಳದಲ್ಲಿ ಇದೆ ನಮ್ಮಲ್ಲಿ ಇಲ್ಲ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಅದರಲ್ಲೂ ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇವರಿಗೆ ಪರಿಸರದ ಬಗ್ಗೆ ಕಾಳಜಿಯೇ ಇಲ್ಲ ಇವರಿಗೆ ಕಮಿಷನ್ ಪರ್ಸೆಂಟೇಜು ಎಷ್ಟೆಷ್ಟು ಇಲ್ಲೆಲ್ಲಿ ಹೊಡಿಬಹುದು ಅನ್ನುವಂಥದ್ದು ಚಂದ ಮಾಡಿ ಸ್ಕೀಮ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ನಿಮಗೆ ಅದನ್ನು ಅಪೋಸಿಟ್ ಮಾಡ್ಲಿಕ್ಕೆ ನಿಮಗೆ ವಿರೋಧ ಪಕ್ಷದವರಿಗೆ ನಿಮಗೆ ದಮ್ಮಿಲ್ಲ ನಿಮಗೆ ಯಾಕಂದರೆ ನೀವೇ ಭ್ರಷ್ಟಾಚಾರದ ಕೂಪದಲ್ಲಿ ಕೂತ್ಕೊಂಡು ತೊಳಿತಾ ಇದ್ದೀರಿ ನೀವು ನೀವು ಬಾಯಿ ಬಿಟ್ಟರೆ ಎಲ್ಲಿ ಹಿಡಿದು ನಿಮ್ಮನ್ನು ಒಳಗೆ ಅಂತ ಹೆದರಿಕೆ ನಿಮಗೆ ಅಷ್ಟೇ ಮತ್ತೆ ಕರ್ನಾಟಕದ ನೋಡಿ ಅಲ್ಲಿ ಮೊನ್ನೆ ಮೊನ್ನೆವರೆಗೂ ಕರ್ನಾಟಕದ ಕೃಷಿಕರ ಜಮೀನು ಒಂದಿಷ್ಟು ಏನು ಹಸಿರಾಗಿತ್ತು ಕೃಷಿಕರ ಕೈಯಲ್ಲಿತ್ತು ಮೊನ್ನೆ ಅದಕ್ಕೆ ತಿದ್ದುಪಡಿ ತಂದ್ರಿ ಯಾರು ಇಂಡಸ್ಟ್ರಿಯಲಿಸ್ಟ್ ಕೂಡ ಪರ್ಚೇಸ್ ಮಾಡ್ಬೋದು ಕೃಷಿಕರ ಜಮೀನು ಅಂತೇಳಿ ಹೇಳಿ ಇವತ್ತು ಯಾವ ಬಿಸ್ನೆಸ್ ಮ್ಯಾನ್ಗಳು ಕೋಟಿಗಟ್ಟಲೆ ಇವನ್ನ ನಾಳೆ ರಿಲಯನ್ಸ್ ಬರ್ತಾರೆ ಅಂಬಾನಿಯು ಬರ್ತಾರೆ ಅದಾನಿಯು ಬರ್ತಾರೆ ಎಲ್ಲರೂ ಬಂದ್ಕೊಂಡು ನಮ್ಮ ಕೃಷಿಕರ ಜಮೀನನ್ನು ಪರ್ಚೇಸ್ ಮಾಡ್ತಾರೆ ಅಲ್ಲಿಷ್ಟಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳನ್ನು ಬೆಳೆಸ್ತಾರೆ ರೈತರ ಕೈಯಲ್ಲಿ ಕೃಷಿ ಯಾವುದು ಒಂದು ಅನ್ನ ಬೆಳಿತಕ್ಕಂಥ ಕೃಷಿಕರ ಕೈಯಲ್ಲಿ ಇವತ್ತು ಹಣ ಸಿಕ್ಬಿಟ್ರೆ ಡಬ್ಬಲ್ ಹಣ ಸಿಕ್ಬಿಟ್ರೆ ಏನ್ಮಾಡ್ತಾರೆ ಆಡಕ್ಕೆ ಹೋಗ್ತಾರೆ ಹಂಡ ಕುಡಿಯಕ್ಕೆ ಹೋಗ್ತಾರೆ ಮೋಜಿ ಮಸ್ತಿ ಮಾಡಕ್ಕೆ ಹೋಗ್ತಾರೆ ಕೈಯಲ್ಲಿ ಹಣ ಖರ್ಚಾದ್ಮೇಲೆ ಸೂಸೈಡ್ ಮಾಡ್ಕೊಳ್ತಾರೆ ಅಷ್ಟೇ ರೈತರ ಜಮೀನು ರೈತಲ್ಲಿ ನೀವು ಭೂಮಿ ತಾಯಿಯ ಮಕ್ಕಳು ಅವ್ರಿಗೆ ಹೇಗೆ ಉಳುಮೆ ಮಾಡಬೇಕು ಹೇಗೆ ಭತ್ತ ಬಿಚ್ಚಬೇಕು ಯಾವ ಕಾಲಿಗೆ ಯಾವ ರೀತಿ ಬೆಳೆತಾಗಬೇಕು ಅನ್ನೋದು ರೈತರಿಗೆ ಮಾತ್ರ ಗೊತ್ತಿಟ್ ನಿಮ್ಮಂಥ ಇಂಡಸ್ಟ್ರಿಗಳಿಗೆ ಗೊತ್ತಿಲ್ಲ ನಿಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ನಿಮಗೆ ರೈತರು ಜಮೀನು ಕೃಷಿ ಜಮೀನು ರೈತರ ಕೈಯಲ್ಲೇ ಇರಬೇಕು ಆದ್ದರಿಂದ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇರಬೇಕು ಸ್ವಾಮಿ ಅದನ್ನು ಹಾಳು ಮಾಡಿಬಿಟ್ರಿ ನೀವು ಯಾರು ಬೇಕರು ಬಂದು ನಮ್ಮ ಬಾ ಕರ್ನಾಟಕದ ರೈತರ ಜಮೀನನ್ನು ಖರೀದಿ ಮಾಡಬಹುದು ಅಲ್ಲೊಂದಿಷ್ಟು ಬೋರ್ವೆಲ್ ತೆಗಿಬೋದು ಬ್ಲಾಸ್ಟ್ ಮಾಡಿ ಬಂಡೆ ಹೊಡಿಬಹುದು ಬೇಕಾದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಇನ್ನು ಇದೇ ರೀತಿ ಮಾಡ್ಕೊಂಡು ಎಲ್ಲಿ ಹೋಗ್ತೀರಿ ಸ್ವಾಮಿ ನೀವು ನೀವು ಏನು ಮಾಡಿರೋ ಗೊತ್ತು ನನಗೆ ಏನು ಮಾಡ್ತೀರ ಅಂತ ಅಲ್ಲಿ ಯಾವ್ದು ಆಂಧ್ರಪ್ರದೇಶನೋ ಇಲ್ಲ ಪಂಜಾಬಿಂದನೋ ಗೋಧಿಯೋ ಅಥವಾ ಇನ್ನೊಂದು ಯಾವುದೋ ಕೆಮಿಕಲ್ ಅಕ್ಕಿಗಳನ್ನು ಒಂದು ಕೆಜಿ ಮೇಲೆ ಎರಡು ರೂಪಾಯಿ ಮೂರು ರೂಪಾಯಿ ಕಮಿಷನ್ ಕೊಡಿ ಅಂತೇಳಿ ಹೇಳಿ ಅದನ್ನು ಕೂಡ ಹೊಡ್ಕೊಂಡು ಕಮಿಷನ್ ಹೊಡ್ಕೊಂಡು ತಿಂತೀರಾ ನಿಮ್ಮ ಹಣ್ಣೆ ಬರೋ ಗೊತ್ತಿಲ್ವೇನ್ರಿ ನಮಗೆ ಇಂಥವ್ರು ನೀವೆಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಿಳಿಯಾನೆಗಳ ಥರ ನಿಮ್ಮನ್ನು ಸಾಕ್ತಾ ಇದ್ದೀವಿ ನೀವು ಭಾಷಣ ಮಾಡ್ಕೊಂಡು ಜನರನ್ನು ಮೋಸ ಮಾಡ್ತಾ ಇದ್ದೀರಾ ನಿಮಗೆ ಏನಾದರೂ ಒಂದು ಕನಿಕರ ಇದ್ರೆ ಒಂದು ಯೋಗ್ಯತೆ ಇದ್ರೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಹಣೆ ಬರಕ್ಕೆ ಲೇ ಇದ್ಯಾವುದು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ತಗೊಂಡು ಬನ್ನಿ ಫಸ್ಟಿಗೆ ಈ ನಮ್ಮ ಲೇ ಪ್ರಿವೆನ್ಷನ್ ಆಫ್ ಲೇಕ್ ಯಾವುದು ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆಕ್ಟ್ ಡೆವಲಪ್ಮೆಂಟ್ ಅಥಾರಿಟಿಯನ್ನು ಪುನರ್ಸ್ಥಾಪನೆ ಸ್ಥಾಪನೆ ಮಾಡಿದ್ದು ನಿಮಗೆ ಬೇಕಾದರೂ ನೋಡಿ ನಿಮಗೆ ನಾನು ಕೊಡ್ತೀನಿ ನಿಮಗೆ ಎನ್ ಜಿ ಟಿ ನಿಮಗೆ ಚಾಟಿ ಬೀಸಿದೆ ಎಷ್ಟರಲ್ಲಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಮೂಲ ಅರ್ಜಿ ಯಾವಾಗ ಹದಿನೈದು ಹಾಕಿದ ತೀರ್ಪಿನನ್ವಯ ರಾಜ್ಯದ ವಿವಿಧ ಇಲಾಖೆ ಅಂದರೆ ಜಿಲ್ಲಾ ಪಂಚಾಯತ್ ಸಣ್ಣ ನೀರಾವರಿ ಇಲಾಖೆ ಬೃಹತ್ ನೀರಾವರಿ ಇಲಾಖೆ ಬರುವಂತಹ ನಿಗಮಗಳ ವ್ಯಾಪ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ನಗರ ಮುನ್ಸಿಪಲ್ ಕೌನ್ಸಿಲ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸ್ಥಳೀಯ ಸಂಸ್ಥೆಗಳು ತಾಲೂಕು ಪಂಚಾಯತ್ಗಳು ಕರ್ನಾಟಕ ನೀರ ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿ ಮತ್ತು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆ ಸರೋವರ ಜಲಮೂಲಗಳ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನ ರಕ್ಷಣೆ ಮಾಡಿ ಅದರ ರಿಪೋರ್ಟ್ ಕೊಡಿ ಅಂತ ಎನ್ ಜಿ ಟಿ ಡೆಲ್ಲಿ ನಿಮಗೆ ಆರ್ಡರ್ ಮಾಡಿದೆ ಗೊತ್ತುಂಟಾ ಈ ಆರ್ಡರ್ ಅನ್ನು ನೀವು ರಿವೋಕ್ ಮಾಡ್ಕೊಂಡು ನೀವು ವಸತಿ ಸಚಿವ ಸೋಮಣ್ಣನವರೇ ನೀವು ಮೂರು ಕೆರೆಗಳನ್ನ ಮುಚ್ಚಿ ನೀವು ವಸತಿ ಸಂಕೀರ್ಣ ಮಾಡುತ್ತೀರಾ ಅಂತ ಹೇಳ್ತೀರಲ್ಲ ಇಟ್ ಇಸ್ ಇದು ಕಂಟೆಂಟ್ ಆಫ್ ದಿ ಕೋರ್ಟ್ ಅಲ್ವೇಂದ್ರೆ ಇದು ಇದು ಕಂಟೆಂಟ್ ಆಫ್ ದಿ ಕೋರ್ಟ್ border ಇಲ್ಲ ನಿಮ್ಮನ್ನ ಯಾವ ಜೀಇಲ್ಲಿ ಕಳಿಸಬೇಕು ಹೇಳಿ ಸ್ವಲ್ಪ ಒಂದು ಕಾನೂನು ದೇಶದ ಮೇಲೆ ಒಂದು ಒಂದು ದೇಶದ ಕಾನೂನು ಮೇಲೆ ಒಂದು ಸುಪ್ರೀಂ ಕೋರ್ಟ್ ಒಂದು ಪಾರ್ಟ್ ಆಫ್ ದಿ ಕೋರ್ಟ್ ಕೊಟ್ಟದ್ದು ಜಜ್ಮೆಂಟ್ ಅನ್ನು ಪಾಲನೆ ಮಾಡಬೇಕಾದ ಕಾಮನ್ ಸೆನ್ಸ್ ನಿಮ್ಗೆ ಬೇಡವೆಂದ್ರಿ ಅಟ್ಲೀಸ್ಟ್ ನಿಮ್ಮ ಪಿ ಒಂದಿಷ್ಟು ಅಡ್ವೊಕೇಟ್ಗಳನ್ನೆಲ್ಲ ಹಿಂದೆ ಯಾರು ಸ್ವಲ್ಪ ಕೇಳ್ರಿ ಯಾರಾದರೂ ನಿಮ್ಮ ಪಾರ್ಟಿಯ ಪಕ್ಷದ ಅಥವಾ ನಿಮ್ಮ ಆಪ್ತ ವಲಯದ ಅಡ್ವೊಕೇಟ್ಗಳನ್ನ ಕೇಳಿ ಈ ರೀತಿ ಹೇಳಿಕೆಗಳನ್ನ ನಾನು ಕೊಡ್ಬೋದಾ ಇದು ಕಾನೂನು ಬಾಹಿರ ಆಗತ್ತಾ ಇಲ್ವಾ ಸ್ವಲ್ಪ ಕೇಳಿ ಆತ್ಮೀಯ ವೀಕ್ಷಕರೇ ನೋಡಿ ಈ ರಾಜಕಾರಣಿಗಳು ಇವರೆಲ್ಲ ಬಂದು ಕೂತ್ಕೊಳ್ಳೋದು ಯಾರು ನಿಮ್ಮ ಉದ್ಧಾರಕ್ಕಲ್ಲ ನಿಮ್ಮ ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈ ನಿಮ್ಮ ಊರಲ್ಲಿ ಎಷ್ಟು ಕೆರೆ ಇದೆ ಎಷ್ಟು ಬಾವಿ ಇದೆ ಎಷ್ಟು ಹಳ್ಳ ಇದೆ ಅದನ್ನು ರಕ್ಷಣೆ ಮಾಡಿಡಿ ಅದನ್ನು ಮುಚ್ಕೊಂಡು ಅಲ್ಲಿ ಅದರಲ್ಲಿ ಒಂದು ಕ್ರೀಡಾಂಗಣವೋ ಇಲ್ಲ ಬಸ್ ಸ್ಟ್ಯಾಂಡೋ ಅಥವಾ ಇನ್ನೊಂದು ಯಾವುದೋ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿಕೊಂಡು ನಾವು ನೀರಿಗೆ ಇನ್ನೊಂದು ಎಲ್ಲೋ ಎತ್ತಿನ ಹೋಳೇನೋ ಭದ್ರನೋ ಮತ್ತೊಂದು ಯಾವುದು ಯೋಜನೆ ಮಾಡಿಕೊಂಡು ನೀರು ತರ್ತೀವಿ ಅನ್ನೋ ಮೂರ್ಖತನ ಆಗುತ್ತೆ ನಿಮಗಾಗಿ ಅಲ್ಲ ನಿಮ್ಮ ನೋಡಿ ನಿಮ್ಮ ಹಿರಿಯರು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜ ನಿಮಗೆ ಯಾವ ರೀತಿ ನೀರನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕೆರೆ ಹೊರ ಹೊಳ್ಳ ತೊರೆಯನ್ನು ಎಷ್ಟು ಶುಭ್ರವಾದಂಥ ವಾತಾವರಣ ನಿಮಗೆ ಕೊಟ್ಟರೆ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀರಿ ನಿಮ್ಮ ಮುಂದಿನ ಜನಾಂಗಕ್ಕೆ ನೀವು ದುಡ್ಡು ಮಾಡಿಡ್ತೀರಾ ಚಿನ್ನ ಮಾಡಿಡ್ತೀರಾ ಆಸ್ತಿ ಮಾಡಿರ್ತೀರ ಅಟ್ಲೀಸ್ಟ್ ಕುಡಿಲಿಕ್ಕೆ ಅವರಿಗೆ ಒಂದು ಒಳ್ಳೆ ನೀರು ಕೊಡದೆ ನೀವು ಆ ಮಕ್ಕಳನ್ನು ಯಾಕೆ ಪಾಪದ ಕೋಪಕ್ಕೆ ಒಂದೊಂದಿಷ್ಟು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಸೇರಿಸೋ ಗ್ಯಾಪ್ ಮಾಡ್ತೀರಿ ಅಟ್ಲೀಸ್ಟ್ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ಕೆರೆಗಳನ್ನು ಬಾವಿಗಳನ್ನು ನದಿ ಮೂಲಗಳನ್ನು ನೀವು ಸಂರಕ್ಷಣೆ ಮಾಡಿ ಪ್ರಕೃತಿ ನೀವು ಕೊಡಬೇಕಾಗಿರುವಂಥದ್ದು ಇಷ್ಟೇ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಯಾವ ಪೂಜೆ ಪುನಸ್ಕಾರ ಏನು ಸುತ್ತಿ ಅಥವಾ ಚರ್ಚು ಮಸೀದಿ ಹೋಗಿ ನಮಸ್ಕಾರ ಹಾಕಿ ಅದು ಯಾವುದು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯನ್ನು ನೀವು ರಕ್ಷಣೆ ಯಾವಾಗ ಮಾಡ್ತೀರ ನೋಡಿ ಅದರಲ್ಲಿ ನಿಮಗೆ ಪುಣ್ಯ ಸಿಗುತ್ತೆ ಇದು ಭಗವಂತನ ಸೇವೆ ಭೂಮಿ ತಾಯಿ ಸೇವೆ ಮಾಡಿ ನದಿಗೆ ಸೇವೆ ಮಾಡಿ ಪರ್ವತ ಬೆಟ್ಟ ಕಾಡಿನ ಸೇವೆ ಮಾಡಿ ಇದು ನಿಜವಾದ ಭಗವಂತನ ಸೇವೆ ಇದರಲ್ಲಿ ನಿಮಗೆ ಆರೋಗ್ಯವೂ ಸಿಗುತ್ತೆ ಭಗವಂತನ ಆಶೀರ್ವಾದವೂ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎನ್ ಇ ಸಿ ಎಫ್ ನ್ಯೂಸ್ನಲ್ಲಿ ಪ್ರಸಾರ ಆಗ್ತಕ್ಕಂಥ ಎಲ್ಲ ಒಂದು ಜನಪರ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ಎನ್ ಇ ಸಿ ಎಫ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನನ್ನು ಜಸ್ಟ್ ಪ್ರೆಸ್ ಮಾಡಿ